ಕರ್ನಾಟಕ ಕಾರ್ಮಿಕ ಮಂಡಳಿ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮತ್ತು ಕುಟುಂಬದವರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಈ ದಿನ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಇತರೆ ಕಾರ್ಮಿಕರ ಯೂನಿಯನ್ ವತಿಯಿಂದ ಹುಣಸೂರು ತಾಲೂಕು ಶಾಂತಿಪುರ ಗ್ರಾಮದಲ್ಲಿ ರಾಜ್ಯಾಧ್ಯಕ್ಷರಾದ ರವಿ ಸಿ ಮಾವೇನಹಳ್ಳಿರವರ ನೇತೃತ್ವದಲ್ಲಿ ನಡೆಸಲಾಯಿತು. ಕಾರ್ಮಿಕ ಮಂಡಳಿಯಿಂದ ಬರ್ತಕ್ಕಂತ ಸೌಲಭ್ಯಗಳನ್ನ ತಾವೆಲ್ಲ ಪಡ್ಕೋಬೇಕು. ಇದು ಮಂಡಳಿಯಿಂದ ನಿಮ್ದೇ ಹಣ, ಇದು ಯಾವುದೇ ಯಾರೋ ಬೇರೆ ಯಾರೋ ಕೊಡುವಂಥದ್ದಲ್ಲ. ನೀವು ಕಟ್ಟುವಂಥ ಸಸ್ಯ ಹಣ ಏನಿದೆ, ನೀವು ಬಿಲ್ಡಿಂಗ್ ಕಟ್ಟಲಿಕ್ಕೆ ಏನು ಸಸ್ಯ ಹಣ ಬರುತ್ತೆ, ಆ ಹಣ ಕಾರ್ಮಿಕ ಮಂಡಳಿಯಲ್ಲಿರುತ್ತೆ. ಆ ಹಣನ ಕಾರ್ಮಿಕರಿಗೆ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಹಣನ ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕು. ಇದರಲ್ಲಿ ಯಾವುದೇ ಗೊಂದಲ ಮಾಡ್ಕೊಳ್ಳದೆ ಎಲ್ಲರೂ ಕೂಡ ಶಾಂತಿಯಿಂದ ಇವತ್ತು ಸಂಜೆವರೆಗೂ ಕೂಡ ಎಲ್ಲರೂ ತಪಾಸಣೆ ಇದೆ, ಆ ತಪಾಸಣೆಯಲ್ಲಿ ಭಾಗವಹಿಸಿ ಎಲ್ಲರೂ ನಿಮ್ಮ ಕುಟುಂಬದಲ್ಲಿ ಕಾರ್ಮಿಕ ಮಂಡಳಿ ಇರೋಂಥ ಕಾರ್ಡನ ಪರವಾಗಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ಮೇಲೆ ಇವ್ರಿಗೆ 61,000 ರೂಪಾಯಿ ಹಣ ಇವ್ರ ಅಕೌಂಟಿಗೆ ಬಂದಿದೆ. ಇದು ಕೊಟ್ಟಿರೋದು ಕಾರ್ಮಿಕ ಮಂಡಳಿಯಿಂದ, ನಮ್ಮ ಯೂನಿಯನಿಂದ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಇವ್ರಿಗೆ ಅಪ್ಲೈ ಮಾಡ್ಕೊಟ್ಟಿದ್ದೋ ಇವ್ರ ಸರ್ಕಾರ ಮಂಜೂರು ಮಾಡೈತೆ. ಇನ್ನೊಬ್ಬರಿಗೆ ಯಾರೋ 35,000 ಬಂದಿದೆ. ಏನೇ ಸರ್ ಬಾಲರಾಜ್ ಅಂತ ಹೇಳಿ ನಿಮ್ಮ ರಕ್ಷಿತಾನ ಹುಡುಗಿಗೆ ಅವ್ರ ಕಾಲಶಿಪ್ ಅಪ್ಲೈ ಮಾಡಿ 35,000 ರೂಪಾಯಿ ಅವ್ರಿಗೆ ಬಂದಿದೆ. ಹಂಗಾಗಿ ಪ್ರತಿಯೊಬ್ಬರು ಯಾರು ಕಾಲಶಿಪ್ ವಂಚಿತರಾಗಿದ್ದೀರಾ, ಇನ್ನೂ 30 ತಾರೀಕಿಂದ ಕಾಲಾವಕಾಶ ಇದೆ. ದಯಮಾಡಿ ನಾಳೆಯಿಂದನೆ ಸೋಮವಾರ ದಿನನೇ ನೀವೆಲ್ಲ ಡಾಕ್ಯುಮೆಂಟ್ನ ಕೊಟ್ಟು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡ್ರೆ ಕೆಲಸ ನಾವು ಮಾಡ್ತೀವಿ. ಹಾಗೂ ನಮ್ಮ ಡಾಕ್ಟರು ಇಲ್ಲಿಗೆ ತಪಾಸಣೆ ಮಾಡಲಿಕ್ಕೆ ಎಲ್ಲ ನಿಯೋಗದೊಂದಿಗೆ ಬಂದು ತಪಾಸಣೆ ಮಾಡ್ತಾ ಇದ್ದಾರೆ. ಮತ್ತೆ ಜೊತೆಗೆ ನಮ್ಮ ಮೈಸೂರು ಜಿಲ್ಲೆಯಿಂದ ಮಾದೇಶ್ವಾಮಿ ಅವರು ಬಂದಿದ್ದಾರೆ. ನಮ್ಮ ಸಿಸ್ಟರ್ ಆಗಮಿಸಿದ್ದಾರೆ, ಇಲ್ಲಿಯೇ ಸಿಸ್ಟರ್ ಬರಬೇಕಿತ್ತು. ರಾಯಪ್ಪನ ಅವರು ಮತ್ತೆ ಚಿತ್ರ ಅವರು ತುಂಬಾ ಓಡಾಡಿದ್ದಾರೆ. ಹಾಗಾಗಿ ನಿನ್ನೆ ಮನೆಯೆಲ್ಲ ತುಂಬಾನೇ ಸಾಕಷ್ಟು ರೂಟ್ ಗೊತ್ತಿಲ್ಲದೆ ತುಂಬಾನೇ ಕಷ್ಟಪಟ್ಟು ಶ್ರಮ ಪಟ್ಟು ಪಾಂಪ್ಲೆಟ್ ಮತ್ತೆ ಕಿಟ್ಸ್ ಎಲ್ಲ ತಲುಪಿಸಿದ್ದಾರೆ. ಅವ್ರಿಗೂ ಕೂಡ ನನ್ನ ಶಾಂತಿಪುರ ಎಲ್ಲಾ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ತಲುಪಿಸ್ತೀನಿ. ಜೊತೆಗೆ ಈ ಕಾರ್ಡ್ ಮಾಡುವ ಕಾರ್ಯಕ್ರಮ ಏನಂದ್ರೆ, ಏನಪ್ಪ ಇವ್ರು ಬಂದಿದ್ದಾರೆ ಮಾಡಿಸ್ಬಿಡ್ತಾರ ಏನು ಎತ್ತ ಅಂತ ಮನ್ಸಲ್ಲಿ ತಿಳ್ಕೊಳ್ಳ ಕಳವಳನೇ ಬೇಡ. ಈಗ ಮಾಡಿಸಿದಕ್ಕೆ ಕಾರ್ಯಕ್ರಮ ಆಗ್ತಾ ಇದೆ, ಕಾರ್ಡ್ ಬಂದಿದೆ, ಮಕ್ಕಳು ಕಾಲೇಜಿಗೆ ಬರ್ತದೆ, ಮುಂದಕ್ಕೆ ಅದ್ರಲ್ಲಿ ಏನಿದೆ. ನೀವು ನಾನು ಬಡವ, ನನಗೆ ಜಮೀನಿಲ್ಲ, ಮನೆ ಇಲ್ಲ, ಬಂದು ನಮಗೆ ಸಹಕರಿಸಿ ನಮಗೆ ಹೆಲ್ಪ್ ಮಾಡಿ ಅಂತ ಬಂದ್ರೆ ಖಂಡಿತ ಮಕ್ಕಳಿಗೆ ಕಾಲರ್ಶಿಪ್. ಬೇರೆಯವರ ಮಾತು ಕಾಲೆಳೆಯಕ್ ಬರ್ತಾರೆ, ಅದನ್ನ ಕೇಳಕ್ ಬರೀ ನೀವು ಮುಂದರೇಕ್ ಹೋಗಿ. ಕಾರ್ಮಿಕ ಕಟ್ಟಡ ಕಾರ್ಮಿಕರು ಮನೆಯಿಂದ ಜಾರ್ದಿದ್ರೆ ಅವರಿಗೆ ಇದಿದೆ ಪರಿಹಾರ ಇದೆ. ಮತ್ತೆ ಯಾವುದೇ ರೀತಿ ಅನುಕೂಲ ಅನಾನುಕೂಲ ಆದ್ರೆ ನೀವು ಕಟ್ಟಡ ಕಾರ್ಮಿಕ ಮತ್ತೆ ಬೇರೆ ಏನೇ ಗಾರೆ ಕೆಲಸ ಮಾಡುವಾಗ, ಯಾವುದೇ ಎನಿವನ್ ಕೆಲಸ ಮಾಡುವಾಗ, ನಿಮ್ಗೆ ಕೂಲಿಯರು ಅಸಂಘಟಿತ ಕಾರ್ಮಿಕರು ಕೆಲಸ ಮಾಡುವಾಗ ಏನಾದ್ರೂ ಅಡೆತಡೆಗಳು ನಿಮಗೆ ಅನಾಹುತಾ ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರಾದ ಜಿಲ್ಲಾಧ್ಯಕ್ಷರು ರವಿಕುಮಾರ್ ಅವರು ಅಧ್ಯಕ್ಷತೆ ಮೇರೆಗೆ ನಿಮ್ಗೆ ಎಲ್ಲಾ ಸಹಕಾರ, ಮತ್ತೆ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಅವರ ಮೇಲೆ ನಿಮ್ಗೆ ಎಲ್ಲಾ ಸಹಕಾರಗಳು ನಿಮ್ಗೆ ಸಿಗುತ್ತೆ. ಅದರಿಂದ ನಾವು ಎಲ್ಲರೂ ಒಗ್ಗೂಡ್ಕೊಂಡು ಯಾರು ಬಡವರು ಅಂದ್ರೆ ಇಂಥ ಕಾರ್ಯಕ್ರಮಕ್ಕೆ ಪಕ್ಕದ ಮನೆಯಿಂದ ಇನ್ನೊಬ್ರಿಗೆ ಹೇಳಿ ಇನ್ನೊಬ್ರಿಗೆ ಹೇಳಿ ಅದನ್ನ ಕಾರ್ಡ್ ಮಾಡಿಸಿ ನೀವು ಮುಂದೆ ಬರಕ್ಕೆ ಮಕ್ಕಳಿಗೊಂದು ಕಾಲೇಜ್ ಸಿಗುತ್ತೆ. ಮತ್ತೆ ನೀವು ಬಡವರಾಗಿ ನೀವು ನಿಂತ
ಹರಿಬೇಕು ಸಮುದ್ರ ಅಲ್ಲ ಎಲ್ಲ ನೀರಿಗೆ ಸಮುದ್ರ ಕರೆಯುತ್ತದೆ ಆತರ ನೀವು ಎಲ್ಲ ನೀರುಗಳಾಗಿ ದೋಣಿಗಳಾಗಿ ಹರಿದು ನೀವು ದಡ ಸೇರಬೇಕು ಅದೇ ನಮ್ಮ ಕಾರ್ಮಿಕರ ಕಟ್ಟಡ ಕಾರ್ಮಿಕರಿಗೆ ಮಾಡುವಂತ ಇದು ಸರ್ಕಾರದಿಂದ ನೀಡುವಂತ ಸೌಲಭ್ಯಗಳು ಇಷ್ಟು ಮಾತು ಹೇಳಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದ ವೇದಿಕೆ ಮೇಲೆ ಎಲ್ಲ ಧನ್ಯ ಅದನ್ನ ಎಲ್ಲ ಕೊಡ್ತೀನಿ.